ಇಲ್ಲಿ ನಾವು ಸೇರಿರತಕ್ಕಂತ ಉದ್ದೇಶ ಸಂಘ ಪರಿವಾರ ಕಾರ್ಯಕರ್ತರ ಹೇಳಿತನದ ವಿರುದ್ಧವಾಗಿ ನಾವು ಇಲ್ಲಿ ಸೇರಿರತಕ್ಕಂತದ್ದು ಮತ್ತೆ ನಮಗೆ ಶಕ್ತಿ ಇಲ್ಲ ಅಂತ ಏನು ಇಲ್ಲಿ ಸೇರಿಲ್ಲ ನಾವು ಮಹಾತ್ಮ ಗಾಂಧಿರವರ ಸಿದ್ಧಾಂತಕ್ಕೆ ಒಪ್ಪಿಕೊಂಡಿರೋರು ಅದಕ್ಕೆ ನಾವು ಯಾವುದೇ ಹಿಂಸಕ್ಕೆ ಯಾವುದೇ ರೀತಿಯ ಪ್ರಚೋದನಕ್ಕೆ ನಾವು ಒಳಗಾಗಬಾರದು ನಾವು ಕೂಡ ಯಾರ ಮೇಲೂ ಮಾಡಬಾರದು ಅಂತ ಹೇಳಿ ಶಾಂತಿಯುತವಾಗಿ ನಮ್ಮ ನಮ್ಮ ನಾಯಕರಿಗೆ ಆಗಿರತಕ್ಕಂತ ಅಪಮಾನದ ವಿರುದ್ಧವಾಗಿ ಪ್ರತಿಭಟಿಸೋದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ನಾನು ಸಂಘ ಪರಿವಾರದ ಎಲ್ಲಾ ಕಾರ್ಯಕರ್ತರಿಗೆ ಮತ್ತೆ ಬಿಜೆಪಿಯ ನಾಯಕರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಸಿದ್ದರಾಮಯ್ಯ ಅವರ ಮೇಲೆ ನೀವು ಮೊಟ್ಟೆ ಎಸೆದಿರಲ್ಲ ಯಾತಕ್ಕೋಸ್ಕರ ಸಿದ್ದರಾಮಯ್ಯನವರು ಅಂತದೇನು ಹೇಳಿದರೆ ನಿಮಗೆ ಅಷ್ಟೇನು ನೋವಾಗಿದೆ ಅಷ್ಟೇನು ನಿಮಗೆ ಅವರ ಮೇಲೆ ಆಕ್ರೋಶ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಬನ್ನಿ ಚರ್ಚೆ ಮಾಡೋಣ ನಮ್ಮ ಕಡೆಯಿಂದ ಯಾರು ಬಹಳ ಹಿರಿಯ ನಾಯಕರು ಬೇಡ ರಮೇಶ್ ಕುಮಾರ್ ಅವರೇ ಬರಬೇಕು ಅಂತ ಏನಿಲ್ಲ ನಮ್ಮಂತ ಯಾರು ಕಿರಿಯರು ಬರ್ತೇವೆ ನಿಮ್ಮಿಂದ ಯಾರಾದ್ರೂ ಬನ್ನಿ ಇತಿಹಾಸ ತಗೊಂಡು ನೋಡೋಣ ಸಿದ್ದರಾಮಯ್ಯ ಅವರು ಹೇಳಿದ್ದು ತಪ್ಪಾದ್ರೆ ನಾವು ಕ್ಷಮೆ ಕೇಳೋಣ ಇಲ್ಲ ಅಂದ್ರೆ ನೀವು ಕ್ಷಮೆ ಕೇಳಬೇಕಾಗುತ್ತೆ ಮತ್ತೆ ಯಾವ ಹೆಸರಿಯ ಫೋಟೋ ಇಟ್ಕೊಂಡು ಇವರು ನಮ್ಮ ಸ್ವಾತಂತ್ರ್ಯದ ಹೀರೋ ಅಂತ ಹೇಳ್ತಾ ಇದ್ರಲ್ಲ ಸಾವರ್ಕರ್ ಅವ್ರ ಹೆಸರು ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಕೈ ಬಿಡಬೇಕಾಗುತ್ತೆ ಬಿಡಬೇಕಾಗುತ್ತೆ ನಿಮ್ಮ ಹೀರೋ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಸಾವರ್ಕರ್ ಅವರು ನಿಮಗೆ ಹೀರೋ ಆ ಹೀರೋ ಏನ್ ಮಾಡಿದ್ದು ಬ್ರಿಟಿಷರ್ಸ್ಗೆ ಅಪಾಲಜಿ ಲೆಟರ್ ಕ್ಷಮೆ ಕೇಳಿ ನನ್ನನ್ನು ಬಿಟ್ಬಿಡಿ ನಾನು ನಿಮ್ಮ ಸೇವಕ ಇಂಗ್ಲಿಷ್ ಅಲ್ಲಿ ಐ ಆಮ್ ಯುವರ್ ಒಬಿಡಿಯಂಟ್ ಸರ್ವೆಂಟ್ ಐ ವಿಲ್ ಸರ್ವ್ ಯು ವಿತ್ ಒಬಿಡಿಯನ್ಸ್ ಅಂತ ಪತ್ರ ಬರೀತಾರೆ ನಿಮ್ಮ ಹೀರೋ ಯಾರಿಗೆ ಬ್ರಿಟಿಷರ್ಸ್ಗೆ ಅವರು ನಿಮಗೆ ಹೀರೋ ಸಿದ್ದರಾಮಯ್ಯನವರು ಎತ್ತಿ ಹಿಡಿದು ಹೇಳಿದ್ದಾರೆ ಆಯ್ತಪ್ಪ ಸಾವರ್ಕರ್ ಅವರು ಮಾಫಿನಾಮಾ ಅಪಾಲಜಿ ಲೆಟರ್ ಬರೆದು ಬ್ರಿಟಿಷರ್ಸ್ ಕಾಲ್ ಬಿದ್ದು ಒಂದಿಲ್ಲ ಎರಡಿಲ್ಲ ನಾಲ್ಕು ಬಾರಿ ಐದು ಬಾರಿ ಕಾಲ್ ಬಿದ್ದು ಬ್ರಿಟಿಷರ್ಸ್ಗೆ ನೀವು ಹೇಳ್ದಂಗೆ ನನ್ನ ಜೀವನ ನಿಮ್ಗೆ ಸಂಪೂರ್ಣವಾಗಿ ಸರೆಂಡರ್ ಮಾಡ್ತೀನಿ ನೀವು ಹೇಳ್ದಂಗೆ ನಾನು ಕೆಲಸ ಮಾಡ್ತೀನಿ ಅಂತ ಸಾವರ್ಕರ್ ಅವರು ಬ್ರಿಟಿಷರ್ಸ್ ಕೇಳಿ ಬ್ರಿಟಿಷರ್ಸ್ ಅವರ ಪೆನ್ಷನ್ ಮೇಲೆ ಜೀವನ ನಡ್ಸ್ಕೊಂಡು ಹೋದ್ರಲ್ಲ ಆ ಸಾವರ್ಕರ್ ಬಗ್ಗೆ ಸಿದ್ದರಾಮಯ್ಯ ಅವರು ಏನಾದ್ರೂ ತಪ್ಪು ಹೇಳಿದ್ರ ಏನ್ ನೈತು ಇತಿಹಾಸದಲ್ಲಿ ಅದನ್ನು ಹೇಳಿದ್ದಾರೆ ನಿಮ್ಗೆ ಯಾಕೆ ಅಷ್ಟು ತೊಂದರೆ ಆಗ್ತಾ ಇದೆ ನೀವು ಮೊಟ್ಟೆ ಎಸೆದಿದ್ದೀರಿ ಸಿದ್ದರಾಮಯ್ಯ ಅವ್ರ ಮೇಲೆ ನಾವು ಮೊಟ್ಟೆ ಎಸಿಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿಗಳಾಗ್ಲಿ ನಿಮ್ಮ ರಾಜ್ಯ ಅಧ್ಯಕ್ಷರಾಗ್ಲಿ ನಿಮ್ಮ ರಾಷ್ಟ್ರದ ನಾಯಕರಾಗ್ಲಿ ನಾವೆಲ್ಲ ನಮ್ ಕೈಯಲ್ಲಿ ಮೊಟ್ಟೆ ತಗೊಂಡ್ರೆ ನೀವು ಬೀದಿಯಲ್ಲಿ ಎಲ್ಲೂ ಕೂಡ ಹೋಗಕ್ ಆಗೋದಿಲ್ಲ ಆದ್ರೂ ನಾವು ಮಾಡಕ್ ರೆಡಿ ಇಲ್ಲ ಯಾಕೆ ಗೊತ್ತಾ ಒಂದು ಬಾರಿ ನಾವು ಮೊಟ್ಟೆ ಎಸೆದ್ರೆ ಆಮೇಲೆ ಸಾಮಾನ್ಯ ಜನರು ಕೂಡ ಮೊಟ್ಟೆಯನ್ನು ಎತ್ಕೋತಾರೆ ನಿಮ್ಮ ಮೇಲೆ ನಿಮ್ಮ ಮುಖದ ಮೇಲೆ ಎಸೆಯೋದಕ್ಕೆ ಇವತ್ತು ಯಾಕೆ ಸಾಮಾನ್ಯ ಜನ ಮೊಟ್ಟೆ ಎಸಿಬಹುದು ನಿಮ್ ಮೇಲೆ ಅಂದ್ರೆ ನೀವು ನಡೆಸ್ತಾ ಇರತಕ್ಕಂತ 40% ಕಮಿಷನ್ ಸರ್ಕಾರ ಭ್ರಷ್ಟಾಚಾರದ ಗೂಡಾಗಿದೆ ನಿಮ್ಮ ಸರ್ಕಾರ ಯಾವ ನೈತಿಕತೆ ಇಲ್ಲ ನಡೆಸ್ತಾ ಇದ್ರಿ ಈ ಸರ್ಕಾರ ಅದಕ್ಕೆ ಸಾಮಾನ್ಯ ಜನ ನಿಮ್ಮಲ್ಲೇ ಮೊಟ್ಟೆ ಎಸಿಬಹುದು ಇವತ್ತು ಸಾಮಾನ್ಯ ಜನರಿಗೆ ಆಗಿರ್ತಕ್ಕಂತ ಬೆಲೆ ಏರಿಕೆಯಲ್ಲಿ ಆಗಿರ್ತಕ್ಕಂತ ಕಷ್ಟ ಇದೆಯಲ್ಲ ಆ ಕಷ್ಟ ಸಹಿಸದೆ ಮೊಟ್ಟೆ ಎಸಿಬಹುದು ನಿಮ್ ಮೇಲೆ ಯುವಕರ ಕೈಗೆ ಉದ್ಯೋಗ ಇಲ್ಲ ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾವ ಕಾರ್ಖಾನೆ ಕೂಡ ಯುವಕರಿಗೆ ಒಂದು ಉದ್ಯೋಗ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ಯುವಕರು ಕೈಯಲ್ಲಿ ಮೊಟ್ಟೆ ತಗೊಂಡ್ರೆ ನಿಮ್ಮ ಮುಖದ ಮೇಲೆ ಮೊಟ್ಟೆ ಎಸಿಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ರಾಜ್ಯದ ರಾಷ್ಟ್ರದ ಅಲ್ಪಸಂಖ್ಯಾತರ ಮೇಲೆ ದಲಿತ ಸಮುದಾಯದ ಮೇಲೆ ಹಿಂದುಳಿದ ವರ್ಗದ ಮೇಲೆ ಆಗಿರ್ತಕ್ಕಂತ ನಷ್ಟ ಇದೆಯಲ್ಲ ಅವ್ರ ಮೇಲೆ ಆಗಿರ್ತಕ್ಕಂತ ದೌರ್ಜನ್ಯ ಏನಾಗ್ತಾ ಇದೆಯಲ್ಲ ಅವರೆಲ್ಲ ಮೊಟ್ಟೆ ಎತ್ಕೊಂಡ್ರೆ ಕೈಯಲ್ಲಿ ಬಸವರಾಜ ಬೊಮ್ಮಾಯಿರವರೇ ಯಾರೋ ನಿಮ್ಮ ರಾಜ್ಯ ಅಧ್ಯಕ್ಷರ ಕಟೀಲ್ರವರೇ ನೀವು ಸಂಘ ಪರಿವಾರದ ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರೇ ನಿಮ್ಮ ಮನೆ ಮೇಲೆ ಮೊಟ್ಟೆ ಎಸಿತಾರೆ ಸಾಮಾನ್ಯ ಜನ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಆ ಕೆಲಸ ಮಾಡುವುದಕ್ಕೆ ಹೋಗೋದಿಲ್ಲ ಆದ್ರೆ ನಮ್ಮನ್ನು ಇದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಯಾರಂತ ತಿಳ್ಕೊಂಡಿದ್ದೀರಿ ಸಿದ್ದರಾಮಯ್ಯ
ಬರಿ 75 ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅಂತ ನಮ್ಮಂತ ಕಾರ್ಯಕರ್ತರು ಕರೆ ಕೊಟ್ಟಿದ್ದಕ್ಕೆ ಲಕ್ಷಾಂತರ ಜನ ನಡ್ಕೊಂಡು ಗಾಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಬರ್ತಾ ಇದ್ದಾರಲ್ಲ ಸ್ವಾಮಿ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಸರ್ಕಾರ ಇದೆ ನೀವು ಅಧಿಕಾರದಲ್ಲಿ ಇದ್ದೀರಿ ನಿಮಗೆ ಚಾಲೆಂಜ್ ಮಾಡ್ತೀನಿ ಎಲ್ಲ ಸರ್ಕಾರದ ಯಂತ್ರ ತಂತ್ರಗಳನ್ನು ಬಳಸಿಕೊಂಡು ನಿಮ್ಮ 40% ಕಮಿಷನ್ ಹೊರಿತಾ ಇರತಕ್ಕಂತ ಹಣವನ್ನು ಬಳಸಿಕೊಂಡು ಇಷ್ಟು ಜನವನ್ನು ಸೇರಿಸಿ ತೋರಿಸ್ರಿ ನಾವು ನಿಮಗೆ ಚಾಲೆಂಜ್ ಮಾಡ್ತೀವಿ ಆಗದಿಲ್ಲ ನಿಮ್ಮ ಕೈಯಲ್ಲಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಮುಖದ ಮೇಲೆ ಮಂಗಳಾರತಿ ಮಾಡಬೇಕು ಇನ್ನು ಒಂದು 8 ತಿಂಗಳು ಇದೆ ಒಂದು 8 ತಿಂಗಳು ಇದೆ ನೀವು ಬರ್ತೀರಿ ಮತ್ತೆ ಚುನಾವಣೆಯಲ್ಲಿ ಓಟ್ ಕೇಳೋದಕ್ಕೆ ಬಿಜೆಪಿ ಅವರೇ ಸಂಘ ಪರಿವಾರದವರೇ ನಿಮ್ಮ ಮುಖದ ಮೇಲೆ ಮಂಗಳಾರತಿ ಜನ ಮಾಡ್ತಾರೆ ಕಾಯ್ಕೊಂಡಿದ್ದಾರೆ ನಿಮ್ಮ ಭ್ರಷ್ಟಾಚಾರದ ಹಣ ನಿಮ್ಮ ದುರಂಕಾರ ನಿಮಗೂ ಎಲ್ಲಿಗೂ ಕೂಡ ಸಹಾಯಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ನೆನ್ನೆ ನೀವು ಏನು ಮಾಡಿದಿರಿ ಆ ಕೆಲಸ ದಿನ ನಡೆಯುತ್ತೆ ಎಚ್ಚರಿಕೆ ಇದೆ ಕೊನೆ ಆಗಬೇಕು ಕಾಂಗ್ರೆಸ್ ಪಕ್ಷದವರು ಮಹಾತ್ಮ ಗಾಂಧಿಯವರ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟರೋರು ಅದಕ್ಕೆ ನಾವು ಇಲ್ಲಿ ಶಾಂತಿಯುತವಾಗಿ ಆರಾಮಾಗಿ ನಾವು ಮಾತನಾಡ್ತಾ ಇದ್ದೀವಿ ಆದರೆ ನಮಗೆ ನೀವು ಶಕ್ತಿ ಇಲ್ಲದೇ ಇರೋರು ಅಂತ ತಿಳ್ಕೊಬೇಡ್ರಿ ನಮ್ಮ ಯುವಕರೇ ಸಾಕು ಒಂದು ಕೂಡ ಚೀಫ್ ಮಿನಿಸ್ಟರ್ ಅವರ ಮನೆಯಿಂದ ಹೊರಗೆ ಒಂದು ಕಾಲ್ ಇಡೋಕೆ ಆಗುವುದಿಲ್ಲ ಮನೆ ಆಚೆ ಬರೋಕೆ ಆಗುವುದಿಲ್ಲ ಆ ರೀತಿ ಕೆಲಸ ಆಗುತ್ತೆ ಆದರೆ ಬೇಡ ನಾವು ಮಾಡೋದಕ್ಕೆ ತಯಾರಿಲ್ಲ ನೀವು ಕ್ಷಮೆ ಕೇಳಿ ಇದರ ಬಗ್ಗೆ ಎನ್ಕ್ವೈರಿ ಆಗಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಹೋರಾಟ ಸೈದ್ಧಾಂತಿಕವಾಗಿ ಆಗಿರಲಿ ನಮ್ಮ ನಿಮ್ಮ ಹೋರಾಟ ಜನಪರವಾಗಿ ಆಗಿರಲಿ ಈ ತರ ಹೇಳಿತನದ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಅದಕ್ಕಿಂತ 10 ಪಟ್ಟು ಬಿಸಿ ಮುಟ್ಟುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ